ಮರಣ ದಂಡನೆ ಎಂಬುದಾಗಿ ಹೇಳಿದ್ದಾಳೆ. ಇಷ್ಟೆಲ್ಲ ನಿರ್ಬಂಧ ಹಾಕಿದ ಮೇಲೆ ಬದುಕಬೇಕಾ? ಆಲೋಚನೆ ಮಾಡಿದೆ ಮಾಡಿದೆ, ಏನ್ ಮಾಡುದು ಬದುಕಿ? ಅವಳ ಕೈಯಿಂದ ಸಾಯ್ದಕ್ಕಿಂತ ನಾನೇ ಸಾಯ್ದೊಳ್ಳೆದಲ್ವಾ? ಈಗ ವಿಷ ಹುಡುಕಿಕೊಂಡೋದ್ರೆ ಎಲ್ಲಿ ವಿಷ ಸಿಗ್ತದೆ? ಆಗುದಿಲ್ಲ. ಈ ನಿರ್ಬಂಧ ಎಲ್ಲ ಹಾಕಿ ನಾವು ಎಲ್ಲಿ ಸಾಯ್ದಂತ ಗೊತ್ತಾಗುದಿಲ್ಲ. ನಮ್ಮಲ್ಲಿ ಭಯ ಇರುತ್ತೆ, ಪದ ಮಾಡುವುದಿಲ್ಲ. ಆದಷ್ಟು ಬೇಗನೆ ವೈಕುಂಠ ಯಾತ್ರೆ ಮಾಡುದೆ. ನನಗೂ ನಿನಗೂ ವ್ಯತ್ಯಾಸ ಉಂಟು. ನೀನು ಯಾರು? ನಾನು ಕೃಷ್ಣ. ನೀನು ಗೋಪಾಲ? ನಾನು ಭೂಪಾಲ. ನೀ ಕ್ಷತ್ರಿಯ? ಯಾರು ಸತ್ರಿಯ? ನಮಗೇನು ಅಂತ ನೀನು ಹೇಳುವುದ? ಹಾಗೆ ಹೇಳಲಿಕ್ಕೆ ನನಗಾಗುತ್ತದ? ನಿಂದೇನು? ನಾನು ಯಾರು? ನಾನು ಕ್ಷತ್ರಿಯ. ಯಾರೇ ಆರ್ತರಾಗಿದ್ರೂ ಕೂಡ ಅವರನ್ನು ರಕ್ಷಿಸಬೇಕಾದ ನನ್ನ ಧರ್ಮ. ಸತತ್ರ ಕ್ಷತ್ರಿಯ. ಹಲೋ, ಈಗ ಅಲ್ಲಿಗೆ ಹೋಗಿ, ಯಾರು ಏನು ಅಂತ ವಿಚಾರಣೆ ಮಾಡಿ, ಏನಾದ್ರೂ ನಮ್ಮಿಂದ ಪರಿಹಾರ ಸಾಧ್ಯ ಇದ್ರೆ ಖಂಡಿತವಾಗಿ ಅವ. ಬೇಡ ಬಾವ, ದಾರಿಯಲ್ಲಿ ಹೋಗುತ್ತಾ ಇರುವಂತಹ ಹಾವನ್ನು ನಾವು ಎಡೆಯ ಮೇಲೆ ಎಳ್ಕೊಳ್ಳುವುದು ಯಾಕೆ ಸುಮ್ಮನೆ? ನಮಗೆ ಗೊತ್ತಾಗ್ತದೆ. ಎಂಥದ್ದು? ಯಾರಾದ್ರೂ ಒಬ್ಬ ಸಾಯ್ತಾನೆ ಅಂತ ಇದ್ರೆ ಅವನನ್ನು ಹಾಗೆ ಬಿಟ್ಟು ಹೋಗುದ? ಏನು ಬಾವ, ಕರುಣೆ ಇಲ್ವ ನಿನಗೆ? ಸ್ವಲ್ಪವಾದ್ರೂ ಹಿಂಗೆ ಹೋಗ್ಲೇಬೇಕು. ಬೇಕಿದ್ರೆ ಇಲ್ಲೇನಿಲ್ಲ, ಆದಷ್ಟು ಶೀಘ್ರವಾಗಿ ಹೋಗಿ. ಬೇಗ ಬರ್ಬೇಕು. ಯಾರು ಏನು ಅಂತ ವಿಚಾರಣೆ ಮಾಡಿ ಬರ್ಬೇಕು. ಬೇಗ ಬರ್ತೇನೆ. ಬೇಗ ಬಾ. Thank you.
ನೋಡುವುದಕ್ಕೆ ಬಡಪಾಯಿ ಹಾಗೆ ಕಾಣ್ತಾ ಇತ್ತು. ಈ ಕಾಡಿಗೆ ಬಂದು ಆ ಮರಕ್ಕೆ ಹಗ್ಗ ಹಾಕಿದ ತರುವಂತಹ ಕಷ್ಟ ಏನು ಬಂದದ್ದು ನಿನಗೆ? ಅಲ್ಲಿವರೆಗೆ ಸ್ಥಿತಿ ಬಂದು ಮುಟ್ಟಿದೆ. ನಾನೇ ಅಂತ ಗೊತ್ತಾಯ್ತೇನೆ, ಪರಿಚಯ ಸಿಕ್ಕಿಲ್ಲ. ನೀವೇ ನಮ್ಗೆ ನನ್ನ ಸಾಯಿ ಮಟ್ಟಿಗೆ ನಿಮ್ಮ ಪರಿಚಯ ಕೇಳಿ ನನಗೆ ಅಂತ ಆಗಲಿ. ನನ್ನ ಕಣ್ಣಿಗೆ ನೀನು ಬಿದ್ದ ಮೇಲೆ ಸಾಯುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ಬಾ, ನಿನ್ನ ಕಷ್ಟ ಏನಂತ ಹೇಳಿ ಅದನ್ನು ಪರಿಹರಿಸುವುದಕ್ಕೆ ನಾನಿದ್ದೇನೆ. ನಾವು ಸಾಮಾನ್ಯವರಲ್ಲ, ನಮ್ಮ ವಿಳಾಸ ಬರುದು ಅಂದ್ರೆ ಮೂರು ಲೋಕದ ಗಂಡ. ದೊಡ್ಡ ವಿಳಾಸ ಆದ್ರೆ ಬೇಗ ಸಣ್ಣದ್ರಲ್ಲಿ ಮುಗಿಸಿ. ಮೂರು ಲೋಕದ ಗಂಡ, ಮೂರು ಲೋಕದ ಗಂಡ ಅರ್ಥ ಪ್ರತ್ಯಕ್ಷ. ಹೌದು, ಅವ್ರು ಸಾಯಿಲಿ ನೀವೇ ಅವನ ಪುಣ್ಯಾತ್ಮ. ನಾನು ಏನು ಕಷ್ಟ ಬಂತು, ನಾನು ಒಬ್ಬ ವ್ಯಾಪಾರಿ. ಹರಿಯ ಕಂಡರ ಹರಿಯ ಕಂಡರಗಿ ವ್ಯಾಪಾರಿ ಜನಗುಪ್ತನ ಅರಮನೆಗೆ ಕರೆಸಿ ದಿನ ಒಂದಕ್ಕೆ 12 ಮುತ್ತುಗಳನ್ನು ಕೊಡದಿದ್ದರೆ ಮರಣ ದಂಡನೆ ಅಂತ ಹೇಳಿದ್ದಾರೆ. ಮೊದಲ ವ್ಯಾಪಾರ ಅಂತ ನಾನು ಸಾಯ್ತಾ ಇದ್ದೇನೆ. ದಿನಕ್ಕೆ 12 ಮುತ್ತು ಕೊಡ್ಲಿಕ್ಕೆ ನಾನು ಎಲ್ಲಿಗೆ ಅಂತ ಹೋಗುದು? ಈಗ 9 ಮುತ್ತು ಸಿಕ್ಕಿದೆ, ಇನ್ನು 3 ಮುತ್ತನ್ನು ಎಲ್ಲಿ ಹುಡುಕಿದ್ರು?
ವೀರವಾಣಿ ಕೇಳಿಸಿದ್ದು ಅಲ್ಲಿ ನೀ ಹರಿಯ ಕಂಡರಾಗುತ್ತಾ ಇದ್ದಿ. ಹೇಳಿದ್ರು ಅವರು, ಓ ಹರಿಯೇ ಕಾಪಾಡು ಕಾಪಾಡು, ನಮ್ಮಂಗ ಇಲ್ಲಿ ಬಾ, ನಿನಗೆ ತಲೆ ಸರಿ, ನಿನ್ನ ಕಷ್ಟವನ್ನು ವಿಚಾರಿಸಿದ್ದುಮ್ಮ. ನೀವು ತಲೆ ತಜ್ಞರೇ? ಯಾವುದು ತಲೆ ಸರಿ ಅಂತ ತಲೆ ಸರಿ ಅಂತ ಕೇಳಿದ್ರು. ನಿನ್ನ ತಲೆ ಸರಿ ಮಾಡಬೇಕಾಗ್ತದೆ. ಅಷ್ಟು ನಮಸ್ಕಾರ ಮಾಡಿದ್ದೇವೆ, ಏನಾದ್ರೂ ಭಯ ಪಟ್ಟನವ ದೇವರನ್ನ ಹೋಗುವಾಗ ಏನಾದ್ರೂ ಕೊಟ್ಟಾರು ಅಂತ ಹೇಳಿದ್ರು. ಇಲ್ಲಿ ಬಾ, ಅವ ಹೀಗೆ ಮಾಡುದಷ್ಟೇ. ಹೌದು, ಇಷ್ಟು ಅಲ್ಲಿ ಆಶ್ವಾಸನೆ ಉಂಟು. ಮತ್ತೆಂತ ಗೋಪಾಲ, ಅರ್ಥ ಗೊತ್ತದೆ ಧನ ಮೇಯಿಸೋ ಅಂತ ಅರ್ಥ. ನೀನ್ ಹತ್ತಿರ ಹೋಗುವ ಗೊತ್ತಾಗುದಿಲ್ವ? ನಿನಗೆ ಮೂರು ಮುತ್ತು ಬೇಕಾ? ಮೂರು ಮುತ್ತು ಕೊಟ್ಟರೆ ನಿನ್ನ ಪ್ರಾಣ ಉಳಿತವೆ. ಧರ್ಮೇಣ, ನಿನ್ನಂಥವರ ಕಷ್ಟವನ್ನು ದೂರ ಮಾಡುವುದಕ್ಕೆ ನಾವಿರುವುದು. ಮೂರು ಮುತ್ತಲ್ವ? ಹೌದು. ಒಂದು ನಾವೆಲ್ಲ ಹೋಗುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ, ಇಷ್ಟದಲ್ಲೇ ಇರ್ತದೆ. ಎರಡಾಯ್ತಾ? ಉಪಕಾರ ಸ್ಮರಣೆ ಇಲ್ಲದ ಕೃತಜ್ಞ ನಾನು ಕೊಟ್ಟದ್ದು. ನಾನು ನನಗೆ ನಮಸ್ಕಾರ ಮಾಡಿದ್ಯಾ? ಆಗಿದೆ ನಿನ್ನ ಪ್ರಾಣ ಉದ್ದೇಶ. ಮೂರು ಆಯ್ತು, ನಿನ್ನ ಕೆಲಸ ಆಯ್ತಲ್ಲ. ಯಾವುದು ಮುತ್ತು ಬಗ್ಗೆ ಅಪ್ಪ? ಹನ್ನೆರಡು ಭರ್ತಿ ಆಯ್ತು. ಇಲ್ಲಿ ಭರ್ತಿ ಆಯ್ತಲ್ಲ, ನಿನ್ನ ಪ್ರಾಣ ಉಳಿಯಿತಲ್ಲ, ನಿನ್ನ ಬೇಸರ ಹೀಗಿತ್ತಲ್ಲ. ಹೀಗಿತ್ತು ಹೇಳಿದ್ಯಲ್ಲ. ಹೌದು. ಶಿವಪ್ರಭ ಹೇಗಿದ್ದಾರೆ? ವೃತ್ತಿ ಕೈಗೊಂಡಿದೆ. ವೃತ್ತಿ ಕೈಗೊಂಡು ಮುಟ್ಟಬೇಕು. ಅಷ್ಟು ಚಂದ, ಅಷ್ಟು ಚಂದ ಇದ್ದಾಳೆ ರೂಪಸಿ. ಹೌದಾ? ಮೂರು ಲೋಕದಲ್ಲಿ ಅಂತ ಸುಂದರಿ ಎಲ್ಲಿಯೂ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಹೌದಾ? ಹೌದು, ಬಹಳ ಚಂದದ. ಇದು ಎಂಥದ್ದು? ಬಹಳ ಚಂದದ ಹೆಣ್ಣು. ಸರಿ, ನೀನು ಮುಂದೆ ಕೊಟ್ಟು ಬಾ. ಆಯ್ತಾ? ನಾನು ಕೊಟ್ಟು ಬರ್ತೇನೆ, ನೀವು ಕೇಳಿದ್ದೆ ಯಾಕಂತ ಗೊತ್ತಾಗ್ಲಿ. ಬರ್ತೇನ ನಿಮ್ಮ ಹೋಗು ಪುಣ್ಯ ಆತ್ಮ. Thank you.
ಅಲ್ಲಿಗೆ ನಮಗೆ ಪ್ರವೇಶ ಇದೆ.
ಅವಳನ್ನು ಭರಿಸುವುದು ಹೇಗೆ ಬಾಬು? ನಾವು ಕರೆದ್ರೆ ಬಂದಳು, ಬರ್ಲಿಕ್ಕಿಲ್ಲ. ಉಪಾಯದಿಂದ ಬಂದಿರುವಂತಹ ಅಪಾಯವನ್ನು ಉಪಾಯದಿಂದ ನಾವು ಎದುರಿಸಬೇಕು. ಹೇಗೆ? ಗೊತ್ತೇ ಆಗಬಾರದು. ಮೃಗಗಳ ಸೃಷ್ಟಿಯಾಗಬೇಕು. ಆ ಮೃಗಯಾವಸನವನ್ನು ತಿಳಿದಂತಹ ಆಕೆ ಬೇಟೆಗೆಂದು ಕಾಡಿಗೆ ಬರಬೇಕು. ಆವಾಗ ನೀ ಸಂಧಿಸುವಂತಹ ವ್ಯವಸ್ಥೆ ಆಗಬೇಕು. ಇಲ್ಲದೆ ಹೋದ್ರೆ ಅಲ್ಲಿಗೆ ಹೋಗುವುದಲ್ಲ. ಅದಕ್ಕೆ ಬೇಕಾಗಿ ಬಾವ, ನಿನ್ನ ಆಲೋಚನೆಗೆ ಸರಿಯಾಗಿ ಒಂದು ಸೂಕ್ತವಾದಂತಹ ವ್ಯವಸ್ಥೆ ನಾ ಮಾಡ್ತೇನೆ. ನಿನ್ನ ಇಚ್ಛೆಯಲ್ಲಿರು.